ಒಂದೊಂದು ಪಿಕ್ಚರ್ನಲ್ಲಿ ಒಂದೊಂದು ಅನುಭವಗಳಾದವು. ಶ್ರವಣ ಬಂತು, ವರ್ಕ್ ಮಾಡ್ತಾಯಿದ್ವಿ ನಾವು. ವರ್ಕ್ ಮಾಡಬೇಕಾದ್ರೆ ಔಟ್ಡೋರ್ ಬಂದ್ವಿ, ಮೆಡ್ರಾಸ್ನ ಸೆಟ್ ಎಲ್ಲ ವರ್ಕ್ ಮಾಡಿದ್ವಿ. ಸೆಟ್ ವರ್ಕ್ ಎಲ್ಲ ಆದಮೇಲೆ ಕುದುರೆ ಮುಖ, ಮೂಡುಬಿದ್ರೆ, ಕಳಸ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಕಳಸದಲ್ಲಿ ಅಷ್ಟೇ, ಆ ಪೆತ್ತಿಗೆ ಬೆಳಗ್ಗೆ 5 ಗಂಟೆಗೆ ಅಂದರೆ ಅಣ್ಣರು 5 ಗಂಟೆಗೆ ರೆಡಿ ಆಗಿಬಿಡ್ತಿದ್ರು ಅವರು ವಿತ್ ಮೇಕಪ್. 5 ಗಂಟೆಗೆ ಇರ್ತಿದ್ರು ಅವರು ಸೆಟ್ಟಲ್ಲಿ. ಔಟ್ಡೋರಲ್ಲಿ ಕೂಡ ಅಷ್ಟೇ, ಸನ್ರೈಸ್ ತೆಗಿಬೇಕು, ಅದು ತೆಗಿಬೇಕಂದ್ರೆ ಟೈಮಿಂಗ್ಸ್, ನಾವು ಇನ್ನೂ ಲೇಟ್ ಆಗ್ತಿದ್ವಿ, ಅವರು ಲೇಟ್ ಆಗ್ತಾಯಿದ್ದಿಲ್ಲ ಅಂಥದ್ದು. ಈ 1000 ವರ್ಷಕ್ಕೊಂಬ ಈ 1000 ಪಿಲ್ಲರ್ಸ್ನಲ್ಲಿ ನಡಿಬೇಕಾರೆ, ಶೂಟಿಂಗ್ ನಡಿಬೇಕಾರೆ, ನಮ್ಮ ಶಿವ ಹೈಟ್ ಮಾಸ್ಟರ್ ಮಗ ಹೊಸ್ದಾಗಿ ಬಂದಿದ್ದ, ಅದೇ ಫಸ್ಟ್ ಟೈಮ್ ಅವನಿಗೆ ಹುಡುಗ. ಇನ್ನು ಫೈಟ್ಗಳು ನಡೀತಾ ಇರ್ಬೇಕಾದ್ರೆ ಕೋಲ್ ಫೈಟ್ ಸ್ಟಾರ್ಟ್ ಆಯಿತು. ಕೋಲ್ ಫೈಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದು ಬಂದು ಅಣ್ಣವ್ರಿಗೆ ಹಿಂಗೆ ಮಿಸ್ ಮಾಡ್ತಾರೆ, ಹಿಂಗೆ ತಿವಿಬೇಕು ಅನ್ನೋ ಒಂದು ರಾಂಗಾಗಿ ಬಂದು ತಿವಿದ್ಬಿಟ್ಟ. ತಿವಿದ ತಕ್ಷಣ ಇಲ್ಲಿ ಕಣ್ಣಲ್ಲಿ ಹೊಡೆದು ಚುಮ್ ಅಂದು ರಕ್ತ ಬಂತು ಎಲ್ಲ. ಮತ್ತೆ ಓಡೋಗಿ ಎಲ್ಲ ಇದು ಮಾಡಿ ಅವ್ನು ಹೊಡೆಯಕ್ಕೆ ಹೋದ್ರೆ ಇಲ್ಲಿಲ್ಲ, ಅವ್ನು ತಪ್ಪಿಲ್ಲ, ನನ್ನ ತಪ್ಪಿದು, ಅವ್ನು ಏನು ಮಾಡಿಲ್ಲ, ಅವ್ನು ಪಾಪ, ಅವ್ನು ಮಿಸ್ ಮಾಡಿಲ್ಲ, ನಾನು ಕರೆಕ್ಟ್, ಅವ್ನು ಕರೆಕ್ಟಾಗಿ ಬಂದ ನಾನು ಮಿಸ್ ಆಗೋದೆ ಅಂತೇಳಿ ತಮ್ಮ ಮೇಲೆ ಹಾಕ್ಕೊಂಡು ಅದನ್ನು ಹೊಡೆದು ಬಿಡ್ತಾರೆ ಅವನಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೆಲ್ಲ ಪಬ್ಲಿಕ್ ಎಲ್ಲ ಸೇರಿಬಿಡ್ತಾರಂತೆ, ಗಲಾಟೆ ಆಗ್ಬಿಡ್ತು ಅಂತೇಳಿ ಇದು ಮಾಡಿ ಸ್ವಲ್ಪ ಬ್ರೇಕ್ ಮಾಡಿ ಮತ್ತೆ ಮೇಕಪ್ ಮಾಡಿ ಮತ್ತೆ ಅದಕ್ಕೆ ಒಂದು ಟೇಪ್ ಹಾಕಿ ಟೇಪ್ ಮೇಲೆ ಮೇಕಪ್ ಮಾಡಿ ಇವತ್ತು ಮುಗಿಸ್ಬಿಡೋಣ, ಯಾಕಂದರೆ ಲಾಸ್ಟ್ ಡೇ ಆವತ್ತು. ಮತ್ತೆ ತಿರುಗಿ ಮದ್ರಾಸಿಂದ ಬರಬೇಕು ಎಲ್ಲ ಕ್ಯಾಮ್ರಾ ಯೂನಿಟು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಎಲ್ಲರೂ ಮತ್ತೆ ಬರಬೇಕು, ಶ್ರೀನಾಥು ಊರ್ವಶಿ ಅಣ್ಣ ಇಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅದರಲ್ಲಿ, ಅಷ್ಟು ಜನನೂ ಕಟ್ಕೊಂಡು ಮತ್ತೆ ಬರಬೇಕಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಅವಾಗ ಇಲ್ಲ ಇದು ಮುಗಿಸೇ ಬಿಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಬೇಡ ಅಣ್ಣ ಆದರೆ ಯಾರು ಹೇಳಿದ್ರೆ ಕೇಳಲಿಲ್ಲ ಅಣ್ಣ, ನೆಕ್ಸ್ಟ್ ಡೇ ಇಷ್ಟು ದಪ್ಪ ಬಾತ್ಬಿಡ್ತೇವ್ರಿ. ಆದರೂ ಆ ನೋವು ತಾಳ್ಕೊಂಡು ಅದು ಇದರಲ್ಲಿ ಬಂದು ಆ್ಯಕ್ಟ್ ಮಾಡೋದಂದ್ರೆ ಹುಡುಗಾಟದ ಮಾತಲ್ಲ, ಇನ್ನೊಬ್ಬರಾದ್ರೂ ಒಂದು ಚೂರು ಏಟು ಬಿದ್ದುಬಿಟ್ರೆ ಅಯ್ಯೋ ಆಗಲ್ಲ ಪ್ಯಾಕಪ್ ಮಾಡ್ರಂದ್ಬಿಡ್ತಾರೆ, ಅದು ಏನಾರು ಆಗೋದಾಗ. ಬಟ್ ನಮ್ಮಿಂದ ನಿರ್ಮಾಪಕನಿಗೆ ಅನ್ಯಾಯ ಆಗಬಾರ್ದು, ಲಾಸ್ ಆಗಬಾರ್ದು ಅನ್ನೋದೊಂದು ಅವ್ರ ಹತ್ರ ಒಂದು ಇದಿತ್ತು. ಸೊ ಆ ಥರ ಒಂದು ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ನಿರ್ಮಾಪಕ ಮತ್ತು ಆ ಪಿಕ್ಚರ್ಗೆ ಏಕಮರೇಶ್ರಾವು ನಮ್ಮ ನವೈಗ ಹೋಟ್ಲು ಮೋಹನ್ ರಾವ್ ಅವರು ಅದಕ್ಕೆ ಪ್ರೊಡ್ಯೂಸರ್, ಶ್ರವಣ ಬಂತಿಗೆ ಹೊರಗಡೆ ಪ್ರೊಡ್ಯೂಸರ್. ಮನೆ ಕಂಪನಿ ಆದರೆ ಏನಾಗ್ತೈತೆ ಅಂತ ಗೊತ್ತಿಲ್ಲ, ಸಂಸ್ಥೆ ಇನ್ನೊಬ್ಬ ನಿರ್ಮಾಪಕನಿಗೆ ನಮ್ಮಿಂದ ಲಾಸ್ ಆಗಬಾರ್ದು, ನನ್ನಿಂದ ಕೊರ ಇದಾಗಬಾರ್ದು ಅಂತೇಳಿ ಒಂದು ಭಾವನೆ ಇತ್ತಲ್ಲ, ಅದು ಅದು ಅದ್ಭುತ. ಅದಕ್ಕೆ ಆ ತಾಯಿ ಅವ್ರನ್ನ ಆ ಲೆವೆಲಿಗೆ ಕೀರ್ತಿ ಪ್ರಶಸ್ತಿ ಎಲ್ಲ ಹುಡುಕಿ ಅವ್ರು ಯಾವುದಕ್ಕೂ ಆಸೆ ಪಟ್ಟಿರಲ್ಲ. ನಾನು ಒಂದು ಸಲ ಭಕ್ತ ಪ್ರಹ್ಲಾದ ಮಾಡ್ತಾಯಿದ್ವಿ, ಪದ್ಮವಿಭೂಷಣ ಅನೌನ್ಸ್ಮೆಂಟ್ ಆಯಿತು, ಬೆಳಗ್ಗೆ ಯೋಗ ಮಾಡ್ತಾಯಿದ್ರು ಅವರು. ಯೋಗ ಮಾಡ್ತಾ ಇರ್ಬೇಕಾದ್ರೆ ಫೋನ್ ಬಂತು ಇಲ್ಲಿಂದ, ಡೆಲ್ಲಿಯಿಂದ, ಈ ಥರ ಪದ್ಮವಿಭೂಷಣ ಅನೌನ್ಸ್ಮೆಂಟ್ ಆಗ್ತದೆ ಅಂತೇಳಿ. ನಾವೆಲ್ಲ ಹೋಗಿ ನಮಸ್ಕಾರ ಮಾಡಿದ್ವಿ. ಇಲ್ಲ ಯಾಕೆ ಅವರು ಕೊರಗ್ತಾಯಿದ್ರು, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಕೊಡ್ತಾರೆ ನನಗೆ, ಏನಕ್ಕದು ಪದ್ಮವಿಭೂಷಣ ನನಗೆ ಎದಕ್ಕದು, ನಾನು ತಗೊಂಡು ಏನು ಮಾಡಲದನ್ನ ಅಂತ ಅಷ್ಟು ಕುಗ್ಗುತ್ತಾಯಿದ್ರು. ಹೋಗಿ ಅವರು ಅಲ್ಲಿ ಒಂದು ಅಪ್ಪ ಅಮ್ಮನ ಫೋಟೋ ಆಯ್ತು, ಆ ಫೋಟೋ ಮುಂದೆ ನಿಂತ್ಕೊಂಡು ಹಿಂಗೆ ನೋಡೋರು ಅವರು ಫಾದರ್ ಮದರ್ ತಂಗೆ ಫೋಟೋ ನೋಡಿ ಅವ್ರು ಹಂಗೆಯೇ ಒಂಥರ ಕುಗ್ಗುತ್ತಾಯಿದ್ರು. ಯಾಕಪ್ಪ ನನಗೆ ಇದೆಲ್ಲ ಯಾಕೆ ಕೊಡ್ತಾಯಿದ್ದೀಯ, ನೀನು ಭಯ ಆಗ್ತದೆ ನನಗೆ, ನನಗೆ ಎಲ್ಲಿ ಅಹಂಕಾರ ಬಂದುಬಿಡ್ತೋ, ನನಗೆ ಇವೆಲ್ಲ ಬಂದರು ನಾನು ಅಂತ ಎಲ್ಲಿ ಬರ್ತಂತ ಅವ್ರಿಗೆ ಅಷ್ಟು. ಅವರು ಯಾವುದ್ರ ಮೇಲೆ ವ್ಯಾಮೋಹ ಇದ್ದಿಲ್ಲ, ಯಾವುದ್ರ ಮೇಲೆ ಆಸೆನೇ ಇಲ್ಲ, ದುಡ್ಡಿನ ಮೇಲಿಲ್ಲ, ಆಸ್ತಿ ಮೇಲಿಲ್ಲ, ಅಂತಸ್ತು ಮೇಲಿಲ್ಲ, ಯಾವುದ್ರ ಮೇಲೆ ಆಸೆ ಇದ್ದಿಲ್ಲ, ಯಾವುದ್ರ ಮೇಲೆ ಒಂದು ಚೂರಿಲ್ಲ. ಚೆನ್ನಾಗಿ ಊಟ ಮಾಡಬೇಕು, ಸಿನಿಮಾ ಮಾಡಬೇಕು, ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು, ದುಡಿಬೇಕು ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು, ಬಂಧು ಬಳಗ ಎಲ್ಲರೂ ಚೆನ್ನಾಗಿರ್ಬೇಕು, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಚೆನ್ನಾಗಿರ್ಬೇಕು ಇತ್ತು, ಒಂದೇ ಇತ್ತು ವಿನಃ ಅವ್ರ ಹತ್ರ ನನಗೆ ಅದು ಬೇಕು, ನನಗೆ ಆ ಪ್ರಶಸ್ತಿ ಬೇಕು, ಆ ಕೀರ್ತಿ ಬೇಕು ಅನ್ನೋ ಭಾವನೆ ಅವ್ರ ಹತ್ರ ಇದ್ದಿಲ್ಲ. ಆಮೇಲೆ ಅವರು ತಂದೆ ಒಂದು ಮಾತು ಹೇಳಿದ್ರಂತೆ, ಯಾವತ್ತು ಬೇರೆಯವ್ರ ಕಾಸಿಗೆ ಆಸೆ ಬಿಡ್ಬೇಕಂದ ಬೇರೆಯವ್ರ ಕಾಸು ಕಕ್ಕಸ್ ಅಂತ ತಿಳಿ, ನೀನು ಯಾವತ್ತು ನೀನು ಒಬ್ಬರ ಕಾಸಿಗೆ ಆಸೆ ಬಿಡ್ತೀಯ ಅದು ಅದು ಇದೇ ಆ ಕಾಸು ನಿನ್ನ ಹುಡ್ಕೊಂಡು ಬರುತ್ತಲ್ಲ ಅದು ಶಾಶ್ವತ ಆಗಿರುತ್ತೆ, ನೀನು ಯಾವತ್ತು ಹುಡ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರಂತೆ ಚಿಕ್ಕ ವಯಸ್ಸಿನ ನಾಟಕಮ್ನಾಗಿದ್ದಾಗ. ಅವೆಲ್ಲ ಕೇಳೋದು ಒಂದು ಸಲ ಔಟ್ಡೋರ್ನಾಗೆ ನಾವು ಶೂಟಿಂಗ್ ಮಾಡ್ತಾ ಹೋಗ್ಬೇಕು, ಬಿಸಿಲು ಬಿಸಿಲು ಬಂದ್ರೇ ಶೂಟಿಂಗ್, ಆವಾಗ ಬಿಸಿಲಿಲ್ಲ ಅಂದರೆ ಶೂಟಿಂಗ್ ಮಾಡೋಕ್ಕಾಗ್ತಿದ್ದಿಲ್ಲ, ರೆಪ್ರೇಟ್ರಲ್ಲೆಲ್ಲ ಹಾಕಿ ಲೈಟ್ ಇಲ್ಲ ಜನ್ರೇಟರ್ ಇಲ್ಲ, ಆವಾಗ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನೆರಳು ಮರದ ಕೆರಳಿಗೆ ನೆರಳಲ್ಲಿ ನಿಂತ್ಕೊಂಡಾಗ ಕೆಲವು ಇನ್ಸಿಡೆಂಟ್ಗಳು ಅವರೇ ನೆನೆಸ್ಕೊಂಡು ಹೇಳೋರು, ನಮಗೆ ನಮ್ಮ ಅಪ್ಪಾಜಿ ಹಿಂಗೆ ಹೇಳ್ತಾಯಿದ್ರು, ನಮ್ಮ ಅಪ್ಪಾಜಿ ನಮ್ಗೆ ಹಿಂಗೆ ಹೇಳ್ತಾಯಿದ್ರು. ಆ ಸಂಸ್ಕಾರ ನೋಡಿ ಅದು ಎಷ್ಟು ದೊಡ್ಡದಂದರೆ ಅವ್ರು ಯಾವತ್ತು ಯಾವುದ್ರ ಮೇಲೆ ಆಸೆ ಪಟ್ಟಿಲ್ಲ, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಬೇಕು, ದುಡಿಬೇಕು ಅಷ್ಟು ಬಿಟ್ಟರೆ ಇನ್ನೊಂದು ಇದ್ದಿಲ್ಲ ಅವ್ರಿಗೆ ಅಂತ. ಆಮೇಲೆ ಈ ಕವಿರತ್ನ ಕಾಳಿದಾಸ ಶೂಟಿಂಗ್ ನಡೆದೇವು ಸೆಟ್ಟಲ್ಲಿ, ಒಂದು ಸಲ ಪ್ರಸಾದ್ನಲ್ಲಿ ಸೆಟ್ ಹಾಕಿದ್ವಿ ಮದ್ರಾಸ್ನಲ್ಲಿ. ನಮ್ಮ ಶ್ರೀಕಾಂತ್ ಸಾರು ಕಣ್ಣನ್ ಕ್ಯಾಮ್ರಾಮ್ಯಾನ್, ಆ ಪಿಕ್ಚರ್ಗೆ ಇಬ್ಬರು ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಸರ್ ಇದ್ದರು, ಆಮೇಲೆ ಕಣ್ಣನ್ ಸರ್ ಅವರು ಪ್ರೊಡ್ಯೂಸರ್ ವಿಕ್ರಮ್ ಶ್ರೀನಿವಾಸ್ ಅಂತೇಳಿ ಆ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ, ಅವ್ರ ತಮ್ಮ ಕಣ್ಣನ್ ಅಂತ ಹೇಳ್ಬಿಟ್ಟು ಅವರು ಭಾಳ ಪಿಕ್ಚರ್ ಮಾಡಿದ್ದಾರೆ ಅಣ್ಣವ್ರ ಪಿಕ್ಚರು. ಸೊ ಆ ಪಿಕ್ಚರು ಶೂಟಿಂಗ್ ನಡಿಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು, ಭಾಳ ಅದ್ಭುತವಾದ ಇನ್ಸಿಡೆಂಟ್. ದೇವಿ ಸೆಟ್ ನಾವೆಲ್ಲರೂ ಚಪ್ಪಲಿ ಗಿಪ್ಪಲಿ ಎಲ್ಲ ಹೊರಗಡೆ ಬಿಟ್ಟ ಸೆಟ್ಟಲ್ಲಿ ಹೋಗ್ಬೇಕಾದ್ರೆ ಆ ದೇವಿ ನಮಸ್ಕಾರ ಮಾಡಿ ಬೆಳಗ್ಗೆ ಕಾಯಿ ಹೊಡೆದು ಕುಂಬಳಕಾಯಿ ಹೊಡೆದು ಪ್ರತಿನಿತ್ಯ ದೃಷ್ಟಿ ತೆಗಿತಾ ಇದ್ವಿ, ಸಾಯಂಕಾಲ ಆದ ತಕ್ಷಣ ಮತ್ತೆ ಇದು ಮಾಡ್ತಾಯಿದ್ವಿ. ಆ ಸೆಟ್ಟು ಆ ಹುಡುಗಿ ನಳಿನಿ ಅಂತ ಹೇಳ್ಬಿಟ್ಟು ಫಸ್ಟ್ ಆ ಪಿಕ್ಚರು, ಅದೇ ಫಸ್ಟ್ ಪಿಕ್ಚರ್ ಮೇಕಪ್ ಅವಳಿಗೆ
ಕರ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ವಿಶ್ವನಾಥ್ ಅಂತೇಳಿ ಮೇಕಪ್ ಮನೆ ಇದ್ದರು. ಅದು ತ್ರೀ ಅವರ್ಸ್ ತೊಗೊಂಡ್ರು ಮೇಕಪ್ ಹಾಕ್ಬಿಟ್ಟು. ಒಂದು ಎರಡು ಮೂರು ದಿವಸ ಹಿಂಗೆ ಕಂಟಿನ್ಯೂ ನಡೀತು. ಮೂರನೇ ದಿವಸ ನಡಿಬೇಕಾದ್ರೆ ಒಂದು ದಿವಸ ಫುಲ್ ಕರೆಂಟ್ ಶಾಕ್ ಹೊಡೆದು ಎಲ್ಲರ ಕ್ಯಾಮ್ರಾ ಅಸ್ಟೆಂಟ್ ಶ್ರೀಕಾಂತ್ ಸರ್ ಅಸ್ಟೆಂಟ್ ಒಬ್ಬರಲ್ಲಿ ತಮಿಳ್ನಾಡಿನವರು ಅವ್ರಿಗೆ ಓಡ್ದು ಅವ್ರು ಹೋಗಿ ಆ ಕಡೆ ಬಿದ್ದು ಮತ್ತೆ ಎಲ್ಲ ಬ್ರೇಕಾಗಿ ಏನಕ್ಕೆ ಏನಕ್ಕಿದ್ದಂತಾಗೆ. ಸೊ ಆ ಹುಡುಗಿ ಎವ್ರಿ ಮಂತ್ ಇದಾಗೋದು ಫೀಡ್ ಆಗೋದು ಇದಾಗಿತ್ತಂತೇಳಿ, ಸಾರಿ ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ ಒಡನೆ ನಿಲ್ಲಿಸ್ಬಿಟ್ಟು ಬ್ರೇಕ್ ಮಾಡಿ ಮತ್ತೆ ತ್ರೀ ಡೇಸ್ ಗ್ಯಾಪ್. ಮತ್ತು ಅದಾದಮೇಲೆ ಮತ್ತೆ ಫೋರ್ತ್ ಡೇ ಬಂದು ಮಾಡಿ ಅಣ್ಣವ್ರು ಬಂದು ಆ ಯಮ್ಮನ ಮುಂದೆ ನಿಂತು ನಡ್ಬೇಕಾದ್ರೆ ಆ ಹುಡುಗಿ ನಡುಕ್ತಾ ಇತ್ತು, ಗದ 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 ನಡುಕ್ತಾ ಇತ್ತು. ಅವ್ರು ಮುಟ್ಟಿ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರೆ ನನ್ನ ಮೈಯೆಲ್ಲ ಜುಮ್ ಅಂತ ತಂತಿದ್ಲು. ಅಷ್ಟು ಎಂಥ ಒಂದು ಪವರ್ ಇದೆ ಅವ್ರ ಬಾಡಿಲೇ, ಒಂದು ಕರೆಂಟ್ ಇದೆ ಏನಂತ ಅನಿಸ್ತದೆ ನನಗೆ ಅಂತಿದ್ಲು. ಅಂದರೆ ಅಷ್ಟು ಅವ್ರ ಪಾತ್ರದೊಳಗೆ ಆ ಪರಕಾಯ ಪ್ರವೇಶ ಮಾಡ್ತಿದ್ರು. ಏನು ಆ ದೇವ್ರಿಗೆ ಗೊತ್ತು, ಆ ದೇವಿಗೆ ಗೊತ್ತು ಅವ್ರ ಇನ್ವಾಲ್ವ್ಮೆಂಟು. ಆ ಜಯಪ್ರದ ಕೂಡ ಒಂದು ಸಲ ಎದುರ್ಕೊಂಬಿಟ್ರು ಅದು ತಗೊಂಡು ಹಿಂಗೆ ಆ ದೇವಿ ಪಾತ್ರದಲ್ಲಿ ಬಂದು ಮಾಡೋ ಹೊತ್ತಿನಾಗೆ ಒಳಗಡೆ ಅವರು ಮೂರ್ಛೆ ಹೋಗಿ ಬಿದ್ದಿರ್ತಾಳೆ. ಅದನ್ನು ನೋಡಿ ಅವಳು ಕೂಕ್ಕಿಂತ ಬರೋದು ಆ ಸೀನು, ಅವತ್ತಿಗೆ ನಮಗೆ ಕಣ್ಣು ನೀರು ಬರೋ ಥರ ಇದ್ದು ಆ ಸೀನ್. ಒಂದೊಂದು ಸೀನ್ಗಳು ಒಂದೊಂದು ಅದ್ಭುತವಾದ ಸೀನ್ ಕಾಳಿದಾಸ. ಅದು ನಮ್ಮ ಲೈಫ್ನಲ್ಲಿ ನಾವು ಎಂಥ ಪುಣ್ಯ ಮಾಡಿದ್ವಿ ಅಂತ ಒಂದು ಸಿನಿಮಾ ಮಾಡಬೇಕಂದ್ರೆ ಸೆಟ್ಗಳು ಅವ ಅದ್ಭುತ. ನಮ್ಮ ಆರ್ಟ್ ಡೈರೆಕ್ಟರ್ ನಾಗರಾಜರಾವ್ ಅಂತ ಹೇಳ್ಬಿಟ್ಟು ಅದ್ಭುತ ಅವರು. ಅಬಾಬಾಬಾಬ ಏನು ಇವತ್ತು ಈ ಸೆಟ್ ಬೇಕಂದ್ರೆ ಈ ಸೆಟ್, ನಾಳೆ ಇನ್ನೊಂದು ಸೆಟ್ ಬೇಕಂದ್ರೆ ರಾಜ ಸೆಟ್ ಅಂದರೆ ರಾಜ, ರಾಣಿ ಸೆಟ್ ಚೇಂಬರು, ದೇವಿ ಸೆಟ್ಟು, ಅದ್ಭುತ ಸೆಟ್ ಹಾಕಿದ್ರು. ಭಾಳ ಅದ್ಭುತ, ಕಾಸ್ಟ್ಲಿ. ಮತ್ತು ಎಲ್ಲ ನಾವು ಯಾವ ಇನ್ನೊಬ್ಬರು ಸೆಟ್ನಲ್ಲಿ ಮಾಡಿಲ್ಲ, ಹೊಸ್ದಾಗಿ ಎಲ್ಲವೂ ಸೆಟ್ ಹಾಕಿ ಎಮ್ನಲ್ಲಿ, ಪ್ರಸಾದ್ನಲ್ಲಿ, ಮತ್ತು ಅರುಣಾಚಲಂನಲ್ಲಿ ಪ್ರತಿಯೊಂದು ಸೆಟ್ ಹಾಕಿಬಿಟ್ಟು ನಾವು ಮಾಡಿದ್ವಿ. ಆಮೇಲೆ ಸಾಂಗ್ ಅಷ್ಟೇ, ಊಟಿಯಲ್ಲಿ ಕಾಳಿದಾಸ ಸಾಂಗ್ ಮಾಡ್ಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ರೆಡಿ ಅಣ್ಣವ್ರು, 5 ಗಂಟೆಗೆ ರೆಡಿ ವಿತ್ ಮೇಕಪ್ಪ ಆ ಚಳಿಯಲ್ಲಿ. ಬರೀ ಮೇಲೆ ಅದು ಬೇರೆ, ಆ ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಅಷ್ಟು ಕಾಸ್ಟ್ಯೂಮ್ ಹಾಕ್ಕೊಂಡು ಎಲ್ಲರೂ ಶಾಲು ಅದೇ ಅದು ಓದ್ಕೊಂತಿದ್ವಿ. ಆದರೆ ಅವ್ರು ಇಲ್ಲ ಆ ಥರ, ಅಷ್ಟು ಇನ್ವಾಲ್ವ್ಮೆಂಟು. ಆ ಕಾಳಿದಾಸ ಮಾತ್ರ ನಮ್ಮ ಜೀವನದಲ್ಲೇ ಮರಿಲಾರದಂಥ ಒಂದು ಚಿತ್ರ ಅದು. ಅದ್ಭುತ ಚಿತ್ರ, ಅದ್ಭುತ ವಿದ್ಯೆ ಕಲ್ತೀವಿ ಅಲ್ಲಿ. ಆ ಸೆಟ್ಗಳು ಮಾಡೋಂಥದ್ದು, ಆ ಮಿನೇಚರ್ ಶಾಟ್ಗಳು, ಆಮೇಲೆ ಭಕ್ತ ಪ್ರಹ್ಲಾದರು ಅಷ್ಟೇ, ಅದು ಅಷ್ಟೇ, ಅದು ಅದ್ಭುತ ಸೆಟ್ಟು. ಏನು ಆ ಇರುವೆಗಳೆಲ್ಲ ಬಿಟ್ಟು ಆಗ್ಬಿಡಿ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಎಲ್ಲರೂ ಭಾಳ ಮಾತಾಡ್ಯಾರೆ ಇರುವೆ ಬಗ್ಗೆ. ಆ ಸಕ್ಕರೆ ನೀರು ಹಾಕಿ ಆ ಇರುವೆಗಳು ಕೆಂಪಿರುಗಳು ಹಿಡ್ಕೊಂಬಂದು ಬಿಟ್ಟು, ಆದರೂ ಹಾಗಾಗಿ ಕೂತ್ಕೊಂಡಿರ್ತಿದ್ರು ಅವರು ಧ್ಯಾನ ಮಾಡ್ಕೊಂತ. ಹಿಮಾಲಯ ಪರ್ವತದ ಥರ ಸೆಟ್ ಹಾಕಿದ್ವಿ, ಬ್ಯಾಕ್ಗ್ರೌಂಡು ಸೆಟ್ಟು. ಮೂಗಿನಲ್ಲಿ ಒಂದು ಚೂರು ಕಾಟನ್ ಒಳಗಡೆ ಇಟ್ಬಿಟ್ಟು ಮೇಲೆಲ್ಲ ಇರುವೆಗಳೆಲ್ಲ ಬಿಟ್ಟು, ಆದರೂ ಮೈ ಒಂದು ಚೂರು ಅಲ್ಲಾಡಿಸ್ದಂಗೆ ಅಷ್ಟು. ನಾನು ರೆಡಿ ರೆಡಿ ಅಂತೇಳಿ ಅವ್ರು ಹೇಳಿ ಮಾಡ್ತಿದ್ದಾರೆ. ಲಾಲ್ ಅಂತ ಹೇಳ್ಬಿಟ್ಟು, ಎಸ್ ಎಸ್ ಲಾಲ್ ಅಂತ ಕ್ಯಾಮ್ರಾಮನ್, ದೊಡ್ಡ ಕ್ಯಾಮ್ರಾಮನ್ ಅವರು. ನಾನು ಇಂಥ ನಟನ ನೋಡೇ ಇಲ್ಲ ಅಂದ್ಬಿಟ್ರು ಅವ್ರು, ಯಾವ ಲ್ಯಾಂಗ್ವೇಜನ್ನು ನೋಡಿಲ್ಲ ಅಂದ್ಬಿಟ್ರು ಅವರು. ಅಂಥ ಒಂದು ದೊಡ್ಡ ಕ್ಯಾಮ್ರಾಮ್ ಅವರು, ಎನ್ ಟಿ ರಾಮರಾವ್ ಪಿಕ್ಚರೆಲ್ಲ ಮಾಡಿದ್ದರು. ಅಂಥ ಅವ್ರು ಲಾಲ್ ಕ್ಯಾಮ್ರಾಮನ್ ಏನು ಸರ್ ಇದು, ಈ ಥರ ಒಂದು ಅದ್ಭುತ ನಟರು ನಾನು ನೋಡೇ ಇಲ್ಲ ಅಂತ ಹೇಳಿದ್ರು. ಬಿಡಿ, ತೆಲುಗು ತಮಿಳು ಎಲ್ಲ ನಟರು ಅಣ್ಣವ್ರನ್ನ ಹೊಗಳ್ತಾ ಇದ್ದಾರೆ. ಅಂದರೆ ಅಂಥ ಪ್ರೀತಿಯ ಪಾತ್ರರಾಗಿದ್ದರು ಅವ್ರು. ಎಲ್ಲರ ಹತ್ರನು ನೀವು ಒಂದು ವಿಷಯ ಹೇಳ್ತಾ ಇದ್ದೀನಿ, ಈ ಪದ್ಮವಿಭೂಷಣ ಬಂತಂತ ಹೇಳಿದೆ ಆವಾಗಲೇ. ಆ ಪದ್ಮವಿಭೂಷಣ ಬಂದಾಗ ಚೇಂಬರ್, ತಮಿಳ್ನಾಡು ಚೇಂಬರು ಫಂಕ್ಷನ್ ಮಾಡಿದ್ರು ಅಲ್ಲಿ. ಆ ವರ್ಷ ಸೀರ್ಕಾಳಿ ಗೋವಿಂದರಾಜನ್, ಪ್ರೇಮ್ ನಜೀರ್ ಮಲಯಾಳಂನಲ್ಲಿ, ತಮಿಳಲ್ಲಿ ಸೀರ್ಕಾಳಿ ಗೋವಿಂದ ಸಿಂಗರ್ ಅಂತ ಹೇಳ್ಬಿಟ್ಟು ಅವರು. ಅಣ್ಣವ್ರಿಗೆ 3 ಜನಕ್ಕೆ ಬಂದಿತ್ತು, ಪದ್ಮಶ್ರೀ, ಪದ್ಮವಿಭೂಷಣ, ಅಣ್ಣವ್ರಿಗೆ ಪದ್ಮವಿಭೂಷಣ, ಅವ್ರಿಗೆ ಪದ್ಮಶ್ರೀ ಏನೋ ಬಂದಿತ್ತು. ಅಲ್ಲಿ ಚೇಂಬರ್ನವರು ಫಂಕ್ಷನ್ ಮಾಡಿದರು, ಎಲ್ಲ ನಟರು, ಎಲ್ಲ ಲ್ಯಾಂಗ್ವೇಜ್, ತೆಲುಗು ತಮಿಳು ಕನ್ನಡದವರು ಮಲಯಾಳದವರು ಎಲ್ಲರೂ ಬಂದು ಸೇರ್ಕೊಂಡು ಫಂಕ್ಷನ್ ಆಯಿತು. ಎಲ್ಲರನ್ನ ಈ ಪ್ರಶಸ್ತಿ ತಗೊಂಡವ್ರನ್ನ ಕುಂದಿಸ್ತಿದ್ದರು ಲೈನಾಗಿ. ಎಲ್ಲ ಒಬ್ಬೊಬ್ಬರು, ನಾಗರೆಡ್ಡಿ ಸರ್ ವಾಣಿ ಸ್ಟುಡಿಯೋ ಓನರ್, ಚಕ್ರಪಾಣಿ ನಾಗರೆಡ್ಡಿ ಅಂತ ಅವರಿಬ್ಬರು ದೊಡ್ಡ ಬಿಗ್ ಸ್ಟುಡಿಯೋ ಓನರು. ಸತ್ಯಹರಿಶ್ಚಂದ್ರ ಮಾಡಿದವರು ಅವರು, ಆ ಪಿಕ್ಚರ್ ಪ್ರೊಡ್ಯೂಸರ್ ಅವರು. 4 ಲ್ಯಾಂಗ್ವೇಜ್, 3 ಲ್ಯಾಂಗ್ವೇಜ್, ತೆಲುಗು ತಮಿಳು ಕನ್ನಡ, 3 ಲ್ಯಾಂಗ್ವೇಜ್ ಮಾಡಿ, ಎನ್ ಟಿ ರಾಮರಾವ್, ಶಿವಾಜಿ ಗಣೇಶನ್ ಅವರು ಮತ್ತು ಅಣ್ಣವರು 3 ಜನ ಮಾಡಿದರು. ಆ ಸಿನಿಮಾ ಆ ಪ್ರೊಡ್ಯೂಸರ್ ಮಾತಾಡಿದರು, ಅದ್ಭುತ. ಇಡೀ 15 ನಿಮಿಷ ಕ್ಲಾಪ್ ಹಾಕಿದ್ದಾರೆ, ಅದನ್ನು ಯಾರೂ ಮರೆಯಲಾರದಂಥ ಸೀನ್ ಅದು. ನಮಗೆ ಅವತ್ತು ಮೈ ಜುಮ್ ಅಂದುಬಿಡ್ತು. ಎಲ್ಲರೂ ಲೈನಾಗ ಕೂತಾಗ ಅಣ್ಣವರು ಹಿಂಗೆ ಕೂತಿದ್ರು, ನಾಗರೆಡ್ಡಿ ಅವರು ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರು ಮತ್ತು ಎಲ್ಲರ ಪ್ರೊಡ್ಯೂಸರ್ಗಳು ಎಲ್ಲ ಮಾತಾಡಿದರು, ಚೇಂಬರ್ ಅಧ್ಯಕ್ಷರು ಮಾತಾಡಿದರು. ಅದಾದಮೇಲೆ ನಾಗರೆಡ್ಡಿ ಅವರು ಮಾತಾಡಿದರು. ಅವ್ರು ಹೇಳಿದರು, ನಾನು ಎಲ್ಲ ನಟರು ನೋಡಿದ್ದೀನಿ, ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿ ಎಲ್ಲ ಅವರು ಇದು ಮಾಡಿದ್ದಾರೆ. ರಾಮೋರ್ ಶ್ಯಾಮ್ ಮಾಡಿದ್ದಾರೆ ಅವರು, ಅದು ತಮಿಳಲ್ಲಿ ಹೆಂಗೆ ವೀಟಪಳ್ಳಿ ಏನು ಅದು 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 ರಾಮೋರ್ ಶ್ಯಾಮ್ ಅಂತೇಳಿ ಡಬಲ್ ಆ್ಯಕ್ಟಿಂಗ್, ದಿಲೀಪ್ ಕುಮಾರ್ ಸೈರಮನ ಹಾಕೊಂಡು ಸೆಟ್ ಹಾಕಿ ಅಲ್ಲೇ ಮಾಡಿದ್ದವರು, ಅವ್ರು ಪಡೆದು ಅದಕ್ಕೆ. ಸೊ ಅಂಥ ಪಿಕ್ಚರ್ ಮಾಡಿದ ಅಂಥ ಹಿಂದಿ ನಟರು ನೋಡಿದಂಥ ಒಬ್ಬ ನಾಗರೆಡ್ಡಿ ಅವರು ಹೇಳ್ತಾರೆ, ನಾನು ಎಲ್ಲ ಲ್ಯಾಂಗ್ವೇಜ್ ನಟರನ್ನು ನೋಡಿದ್ದೀನಿ, ಅದು ಎಲ್ಲ ಲ್ಯಾಂಗ್ವೇಜ್ನವ್ರು ಸೇರಿದಾರಲ್ಲಿ, ಆದರೆ ನಮ್ಮ ಕರ್ನಾಟಕದ ರಾಜ್ಕುಮಾರ್ ಥರ ಒಬ್ಬ ಮುತ್ತುರಾಜ್ ಅಂತ ಒಬ್ಬ ನಟನ್ನ ನಾನು ನೋಡಿಲ್ಲ. ಅದು ಮುತ್ತನೇ, ಅದು ಕರ್ನಾಟಕದ ಮುತ್ತು ಅದು. ಯಾಕಂದರೆ ಅವತ್ತಿನ ನಾನು ಸತ್ಯಹರಿಶ್ಚಂದ್ರ ಮಾಡಬೇಕಾದ್ರೆ ಹೆಂಗಿದ್ರು ಅವರು,
ಅವರ ನಡೆ ನುಡಿ ಉಡೆ ಎಲ್ಲವೂ ಹಾಗೆ ಇದೆ. ಅವರು ಪಂಚಕಟ್ಟಿಕೊಂಡು ಅಣ್ಣವರು ಕಾಲ ಮೇಲೆ ಕಾಲ ಹಾಕೊಂಡು ಕುಂತಿದ್ದಿಲ್ಲ, ಎಲ್ಲರೂ ಕುಂತಿದ್ರು. ಈ ಸೀರ್ಕಾಳಿ ಗೋವಿಂದರಾಜನು ಪ್ರೇಮ್ ನಜರೆಲ್ಲ ಸೂಟ್ ಹಾಕೊಂಡ್ಬಂದಿದ್ರು. ಅವರು ಸೀರ್ಕಾಳಿ ಗೋವಿಂದರಾಜನ ಸೂಟೇ ಹಾಕಲ್ಲ, ಪಂಚ ಹಾಕೋರವ್ರು ಅಂಥವ್ರೆಲ್ಲರೂ ಸೂಟ್ ಹಾಕೊಂಬಂದಿದ್ರು. ಇವರು ಸೂಟ್ ಹಾಕಿದ್ದಿಲ್ಲ. ಆಮೇಲೆ ಒಬ್ರಿಗೊಬ್ರು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡಿದ್ರು ಎಲ್ಲರೂ ಆ ಸ್ಟೇಜಲ್ಲಿ. ಇವ್ರು ಕಾಲ ಮೇಲೆ ಕಾಲು ಹಾಕಿದ್ದಿಲ್ಲ, ಹೀಗೇ ಕುಂತಿದ್ರು. ಅದನ್ನ ನೋಡಿ ಅವ್ರು ಹೇಳಿದ್ರು, 15 ನಿಮಿಷ ಕ್ಲಾಪ್ ಹಾಕಿದ್ದಾರೆ ತಮಿಳುನಾಡಿನಲ್ಲಿ, ನೀವು ನಂಬ್ತಿರೋಬಿಡ್ತಿರೋ ಅದು. ಇನ್ನೂ ಅದು ಅದೇನೋ ಆಡಿಯೋ ವಿಡಿಯೋ ಇದೇನೋ ಗೊತ್ತಿಲ್ಲ. ಅಂಥ ಅದ್ಭುತವಾದ ಒಂದು ಇವ್ರು ಅಣ್ಣವ್ರು ಹಂಗೆ ಕುಯ್ಕೊಂಡು ಹಿಂಗೆ ಕುಂತ್ಕೊಂಡಿದ್ರು, ಏನು ಗೊತ್ತಿಲ್ಲದವ್ರಂಗೆ. ಆಮೇಲೆ ದೊಡ್ಡ ದೊಡ್ಡ ಎಲ್ ವಿ ಪ್ರಸಾದ್ ಅವರಾಗ್ಬೋದು, ಮತ್ತು ನಾಗರೆಡ್ಡಿ ಅವರಾಗ್ಬೋದು, ಅವ್ರು ನೋಡಿದ ತಕ್ಷಣ ಅಣ್ಣವ್ರು ಹೋಗಿ ಎಷ್ಟೇ ದೊಡ್ಡ ಸ್ಟೇಜ್ ಇರಲಿ ಏನಿರಲಿ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾಯಿದ್ರು. ಒಮ್ಮೆ ಬೀಚಲ್ಲಿ ಹೋಗ್ತಾಯಿದ್ವಿ ನಾನು ಅಣ್ಣವ್ರು, ವಾಕಿಂಗ್ ಹೋಗ್ತಾಯಿದ್ವಿ, ನಮ್ಮ ರವಿ ಅಂತ ಇದ್ದಾನೆ ಶಾಂತಮ್ಮರ ಮಗ ರವಿ, ಅವರು ನಾನು ಹೋಗ್ತಾ ಇರ್ಬೇಕಾದ್ರೆ ಎಲ್ ವಿ ಪ್ರಸಾದ್ ಅವ್ರು ಬಂದರು ಈವ್ನಿಂಗ್ ವಾಕ್ ಮಾಡ್ತಾ. ಅವಾಗ ನಂಜುಂಡಿ ಕಲ್ಯಾಣ ಪಿಕ್ಚರ್ ಹಿಟ್ ಆಗಿತ್ತು, ಸೂಪರ್ ಹಿಟ್ ಆಗಿತ್ತು. ಅವ್ರು ಹೇಳ್ತಾರೆ ನಿಮ್ಮ ಕೊನೆಯ ಮಗ ಎರಡನೇ ಮಗ ಸೂಪರ್ ಡೂಪರ್ ಹಿಟ್ ಅಲ್ಲ ಆ ಪಿಕ್ಚರು ಅಂತ. ಹೌದು ಸರ್ ಅಂತ ಇವ್ರು ಹೋದ ತಕ್ಷಣ ಅವ್ರು ಎಲ್ ವಿ ಪ್ರಸಾದ್ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬೀಚಲ್ಲಿ ಪಬ್ಲಿಕ್ನ ಓಡಾಡೋ ಜಾಗದಲ್ಲಿ. ಅವ್ರಿಗೆ ಅಂಥ ಗರ್ವ ಅಹಂಕಾರ ಇದ್ದಿಲ್ಲ ಅವರಲ್ಲಿ. ಅಷ್ಟು ಅವರು ತಗ್ಗಿ ಬಗ್ಗಿ ಅವ್ರ ಜೀವನದಲ್ಲಿ ನಡೆ ನುಡಿ ಎಷ್ಟು ಮಟ್ಟಿಗಿತ್ತಂದ್ರೆ ಅದನ್ನು ಬಿಡಿ. ನಾವು ಅಣ್ಣವ್ರ ಬಗ್ಗೆ ನಾವು ಹೊಗಳಂಥ ಏನು ಅಂತ ವ್ಯಕ್ತಿಗಳಲ್ಲ ನಾವು. ಅವರು ಹೊಗಳದೇ ಬೇಕಾಗಿಲ್ಲ ಅವರಿಗೆ. ಅವರೇ ಹೇಳೋರು ಇನ್ನೊಬ್ಬರ ಬಗ್ಗೆ ಬಂದು ನಮ್ಮ ಹತ್ರ ಹೇಳಿ ನಮ್ಮ ಬಗ್ಗೆ ತಗೊಂಡು ಇನ್ನೊಬ್ರು ಹೇಳ್ತಾರೆ, ಹೊಗಳಿ ಹೊಗಳಿ ಒನ್ನ ಸೂಲು ಕೇಳಿಸ್ತಾರಪ್ಪ, ಯಾಕೆ ಹೊಗಳಿಸ್ಕೋಬೇಕು, ಅದನ್ನು ಹಾಕ್ಕೊಳ್ಳೇಬಾರ್ದು ಕಿವಿಯಲ್ಲಿ ಅಂತಿದ್ರು. ಅವರು ಯಾರು ಹೊಗಳ್ತಾರಂದ್ರೆ ಅವ್ರಿಗೆ ಆಗ್ತಾಯಿದ್ದಿಲ್ಲ. ಯಾರು ತುಂಬ ಅಣ್ಣ ಹಂಗಣ್ಣ ಹಿಂಗಣ್ಣ ಅಂದರೆ ಸುಮ್ಮನೆ ನೋಡ್ತಾ ಇದ್ರಿ, ಹಿಂಗೆ ನೋಡಿ ಅಷ್ಟೇ, ಏನು ಹೊಗಳ್ತಾರೆ, ಭಯ ಆಗುತ್ತೆ ನಮಗೆ ಅಂತಿದ್ರು. ಅಷ್ಟು ಒಂದು ಅವರಿಗೆ ಅದ್ರ ಮೇಲೆ ಭಯಭಕ್ತಿ ಇತ್ತು. ತಮಗೆ ಏನಪ್ಪ ಅಂದರೆ ಕಲೆ, ತಾವು ಪಾತ್ರ ಮಾಡಿದ್ರೆ, ಊಟ ಮಾಡಿದ್ರೆ, ಮಲಗಿದ್ರೆ, ಸ್ಟೋರಿ ಡಿಸ್ಕಷನ್, ಅಷ್ಟು ಬಿಟ್ಟರೆ ಇನ್ನೊಂದು ಚಿಂತೆ ಇದ್ದಿಲ್ಲ ಅವರಿಗೆ. ಮನೆ ಪ್ರಾಬ್ಲಮ್, ಅದಕ್ಕೆ ನಮ್ಮ ವರದಪ್ಪಣ್ಣ ಆಗ್ಬೋದು, ಅಕ್ಕವರಾಗ್ಬೋದು, ಅವ್ರಿಗೆ ಯಾವ ವಿಷಯನೂ ತಿಳಿಸ್ತಾ ಇದ್ದಿಲ್ಲ. ಯಾವ ನೋವಾಗಂಥ ವಿಷಯಗಳು ಒಂದು ತಿಳಿಸ್ತಿದ್ದಿಲ್ಲ ಅವರಿಗೆ. ಅವ್ರ ಮನಸ್ಸು ನೋವಾಗಬಾರ್ದು, ಅವ್ರ ಮಗುವಂಥ ಮನಸ್ಸು ಅಂತೇಳಿ ಅಷ್ಟು ಮೇಂಟೈನ್ ಮಾಡ್ತಾಯಿದ್ರು.